ನಾವು ಎಪಿಡಿಪಟ್ಟೆ ಪುರಸಭೆಯಲ್ಲಿ ಅವ್ಯವಹಾರ ನಡೆದಿರುವ ಅವ್ಯವಹಾರ ತನಿಖೆ ವಿಳಂಬ ಧೋರಣೆ ಖಂಡಿಸಿ ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ। ನಮ್ಮ ಪುರಸಭೆಯಲ್ಲಿ ಸುಮಾರು ಹಲವಾರು ರೆವಿನ್ಯೂ ಖಾತೆಗಳು ಅಕ್ರಮವಾಗಿ ಖಾತೆಯಾಗಿದೆ। ಜೊತೆಗೆ ಪುರಸಭೆ ಸಾರ್ವಜನಿಕ ತೆರಿಗೆ ಪೋಲಾಗಿದೆ ಅಕ್ರಮ ಆಗಿದೆ ಮತ್ತೆ ಇನ್ನು ಹಲವಾರು ಈ ಸ್ವತ್ತುಗಳನ್ನ ಅಕ್ರಮವಾಗಿ ಮಾಡಿದ್ದಾರೆ। ಇದೆಲ್ಲ ವಿಚಾರಗಳನ್ನು ನಾವು ದಿನಾಂಕ 5/2/2022 ರಂದು ಪೌರಾಡಳಿತ ನಿರ್ದೇಶಕರು ಬೆಂಗಳೂರು ಕಚೇರಿಗೆ ನಾವು ದೂರು ಸಲ್ಲಿಸಿದ್ದು 9 ತಿಂಗಳಾಗಿದೆ। ಇನ್ನೂ ಸಹ ಇದರ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನಮಗೆ ನೀಡಿಲ್ಲ। ಈ ಸಂಬಂಧ ನಾವು ದಿನಾಂಕ 12/12/22 ರಂದು 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ। ಇಂದು 2ನೇ ದಿನ ಆಗಿದೆ। ದಯಮಾಡಿ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಎಲ್ಲ ಮಾಧ್ಯಮ ಸ್ನೇಹಿತರು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಟಿವಿ ಪ್ರಸಾರ ಮಾಧ್ಯಮ ಸ್ನೇಹಿತರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ। ವಂದನೆಗಳು। ಪುರಸಭೆಯಲ್ಲಿ ನಡೆದಿರುವ ಅವ್ಯವಹಾರ ತನಿಖೆ ವಿಳಂಬ ಧೋರಣೆ ಖಂಡಿಸಿ ದಿನಾಂಕ 12/12/22 ರಂದು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇನೆ। ಇಂದು 2ನೇ ದಿನವಾಗಿದೆ। ದಿನಾಂಕ 5/2/22 ರಂದು ಎಕಡಿಕೋಟೆ ವ್ಯಾಪ್ತಿಯಲ್ಲಿ ಅಕ್ರಮ ಖಾತೆಗಳನ್ನು ರೆವಿನ್ಯೂ ಭೂಮಿಯಲ್ಲಿ ದಾಖಲಿಸಿರುವ ಬಗ್ಗೆ ಮಾನ್ಯ ನಿರ್ದೇಶಕ ಪೌರಾಡಳಿತ ನಿರ್ದೇಶಕ ಕಚೇರಿ ಬೆಂಗಳೂರು ಅವರಿಗೆ ದೂರು ಸಲ್ಲಿಸಿದ್ದೆ। ಇನ್ನು 9 ತಿಂಗಳಾಗಿದೆ। ಈ ಸಂಬಂಧ ಇದುವರೆಗೆ ಯಾವುದೇ ತನಿಖೆ ಆಗಿಲ್ಲ। ಹಾಗಾಗಿ ಅವ್ಯವಹಾರಗಳು ಇಂತಿವೆ। ಬಡವಳನ್ನು ಪೂರ್ಣಗೊಳಿಸಿದೆ, ಬಡವಳನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಿದೆ, ಖಾತೆ ಮಾಡಿ ಅಕ್ರಮಿಸಿದ್ದಾರೆ ಹಾಗೂ ಇಆರ್ಪಿಯ ತಂತ್ರಾಂಶದಲ್ಲಿ ತೊಂದರೆ ಉಂಟಾಗಿದೆ ಎಂದು ಸುಳ್ಳು ಮಾಹಿತಿ ನೀಡಿ ಉಪ ನೋಂದಾವಣಿ ಅಧಿಕಾರಿಗಳಿಗೆ KMF 24/24 ಮುಖಾಂತರ ನೋಂದಣಿ ಮಾಡಬಹುದೆಂದು ಬಿಡುಗಡೆ ಪತ್ರ ನೀಡಿ ಅಕ್ರಮವೆಸಗಿ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ। ರೆವಿನ್ಯೂ ಜಾಗಗಳನ್ನು ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಖಾತೆ ಹಾಗೂ ಈಸೊತ್ತು ಮಾಡಿಕೊಟ್ಟಿದ್ದಾರೆ। 2016-17 ಸಾಲಿನಿಂದ ಇಲ್ಲಿಯವರೆಗೆ ವಿತರಣೆಯಾದ ಆಶ್ರಯ ಮನೆಯ ಬಿಲ್ಲು ಪಾವತಿ ಮಾಡಿಸುವಲ್ಲಿ ವಿಫಲಗೊಂಡ ಅಧಿಕಾರಿ ವರ್ಗ ತಂದೆಯ ವಸಲಾತಿಯಲ್ಲಿ ಅವ್ಯವಹಾರ ನಡೆಸಿ ದಾಖಲಾತಿಯನ್ನು ಮರೆಮಾಚಿದ್ದಾರೆ। ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿರುವ ತೀರ್ಮಾನಗಳನ್ನು ಅನುಷ್ಠಾನಗೊಳಿಸುವಲ್ಲಿ ವಿಫಲತೆ। ಸಾಮಾನ್ಯ ಸಭೆಯಲ್ಲಿ ಅಧಿಕಾರ ಅವ್ಯವಹಾರದ ಬಗ್ಗೆ ಪ್ರಸ್ತುತ ಇರುವ ಮಾನ್ಯ ಶಾಸಕರೇ ತನಿಖೆಗೆ ಒತ್ತಾಯಿಸಿ ತರಾವು ಪುಸ್ತಕ ನಮೂದಿಸಿದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ। ಈ ಹಿಂದೆ ಅಧಿಕಾರ ನಡೆಸಿದ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಭಿವೃದ್ಧಿಗಾಗಿ ನಿರ್ಣಯ ಮಂಡಿಸಿದ ಕಾರ್ಯಕ್ರಮ ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ। ತಂದೆ ಅಧಿಕಾರಿಯಾಗಿ ನಿಯೋಜನೆಗೊಂಡು 3 ತಿಂಗಳಾದರೂ ಸಹ ಹಿಂದಿನ ಮುಖ್ಯಾಧಿಕಾರಿ ಚಾರ್ಜ್ ಪಡೆದ ವಿಳಂಬ ಧೋರಣೆಯನ್ನು ಅನುಸರಿಸಿರುವುದು ಅನುಮಾನಕ್ಕೆಡೆಮಾಡಿಕೊಟ್ಟಿದೆ। ಮಂಡಲ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ ಆದಾಗಿಂದಲೂ ಖಾತೆ ಮಾಡಿರುವ ಸಾರ್ವಜನಿಕ ದಾಖಲೆಯನ್ನು ಅಲಭ್ಯತೆ ಮಾಡಿದ್ದಾರೆ। ಈವರೆಗೆ ಪ್ರತಿ ವರ್ಷದ ಲೆಕ್ಕ ಪರಿಶೋಧಕರ ವರದಿಯ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ ವಿಫಲಗೊಂಡಿರುವ ಅಧಿಕಾರಿಗಳು ಎಚ್ಡಿಕೋಟೆ ಪಟ್ಟಣ ಪಂಚಾಯಿತಿಗೆ ಕಳೆದ 10 ವರ್ಷಗಳ ಹಿಂದೆ ತಂದೆ ನಿರೀಕ್ಷಕರಾಗಿ ನಿಯೋಜನೆಗೊಂಡ ಸುರೇಶ್ ಸೈರ್ ಅವರು 2016ರಲ್ಲಿ ತಂದೆ ಅಧಿಕಾರಿಯಾಗಿ ಬಡ್ತಿ ಪಡೆದು ನಂತರ 2020-2022 ಆಗಸ್ಟ್ ಮಾಹೆಯಲ್ಲಿ KMF 31 ಮೂಲಕ ಬಡ್ತಿ ಪಡೆದು ಎಚ್ಡಿಕೋಟೆ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ನಿಯೋಜನೆಗೊಂಡು ಪುರಸಭೆ ಅವರನ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತಿದ್ದಾರೆ। ಆದ್ದರಿಂದ ಕೂಡಲೇ ಇವರನ್ನು ಅಮಾನತು ಮಾಡಿ ಸಮಗ್ರ ತನಿಖೆಗೆ ಒತ್ತು ಆಗಿಸಬೇಕು। ಅಂದಾಜು 5 ಕೋಟಿಗಿಂತ ಹೆಚ್ಚು ಸರ್ಕಾರದ ತೆರಿಗೆ ಅವ್ಯವಹಾರ ಆಗಿರುವುದು ಅನುಮಾನಸ್ಪದವಾಗಿದೆ। ಆದ್ದರಿಂದ ಕೂಡಲೇ ಪುರಸಭೆಯಲ್ಲಿ ಅವ್ಯವಹಾರ ಮತ್ತು ಲೋಪವಹಿಸಿರುವ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಿ ಸಾರ್ವಜನಿಕರ ಹಾಗೂ ಕೋಟೆಪಣ್ಣ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ। ವಂದನೆಗಳು।
सर।